ರೈತ ನಾಯಕ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರ ಕನಸಾಗಿದ್ದ ಮಧ್ಯವರ್ತಿಗಳಿಲ್ಲದ ನೇರ ಮಾರುಕಟ್ಟೆ ಅದು. ಒಂದೇ ಬ್ರಾಂಡ್ನಡಿ ಗ್ರಾಹಕರಿಗೆ ನೇರವಾಗಿ ರೈತರು ತಾವು ಉತ್ಪಾದಿಸಿದ ದವಸ ಧಾನ್ಯ, ಹಣ್ಣು, ತರಕಾರಿ ಮತ್ತಿತರ ಆಹಾರ ಬೆಳೆಗಳನ್ನು ಮಾರಾಟ ಮಾಡಲು ಆರಂಭವಾಗಿರುವ ಮಾರುಕಟ್ಟೆ ಕೇಂದ್ರ. ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರ ಕನಸು ಮತ್ತು ಆಶಯವನ್ನು ನನಸು ಮಾಡಲು ಆ ಮಾರುಕಟ್ಟೆ ಕೇಂದ್ರ ಆರಂಭಿಸಿವೆ ಜಿಲ್ಲಾ ರೈತ ಸಂಘ, ಅಮೃತ ಭೂಮಿ ಟ್ರಸ್ಟ್ ಮತ್ತಿತರ ಸಂಘಟನೆಗಳು. ಅರೆ, ರೈತ ನಾಯಕ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರ ಕನಸಾದರೂ ಏನು? ರೈತರ ಆ ನೇರ ಮಾರುಕಟ್ಟೆಯನ್ನು ಆರಂಭಿಸಿದವರಾದರೂ ಯಾರು? ಅದು ಆರಂಭವಾಗಿರೋದಾದರೂ ಎಲ್ಲಿ ಅಂತೀರಾ? ಎಲ್ಲಿದೆ ನೋಡಿ ಅದರ ಕಂಪ್ಲೀಟ್ ಡೀಟೇಲ್. ಹೌದು, ಗಾಂಧೀಜಿ ಅವರು ಕಂಡಿದ್ದ ಗ್ರಾಮ ಸ್ವರಾಜ್ ಕನಸನ್ನ ನನಸು ಮಾಡಬೇಕೆಂದು ರೈತ ನಾಯಕ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರ ಆಶಯವಾಗಿತ್ತು. ಇದೀಗ ಚಾಮರಾಜನಗರ ಜಿಲ್ಲಾ ರೈತ ಸಂಘ, ಅಮೃತ ಭೂಮಿ ಟ್ರಸ್ಟ್ ಮತ್ತಿತರ ಸಂಘಟನೆಗಳು ಒಂದೇ ಬ್ರ್ಯಾಂಡ್ನಡಿ ಗ್ರಾಹಕರಿಗೆ ನೇರವಾಗಿ ರೈತರು ತಾವು ಉತ್ಪಾದಿಸಿದ ದವಸ ಧಾನ್ಯ, ಹಣ್ಣು, ತರಕಾರಿ ಮತ್ತಿತರ ಆಹಾರ ಬೆಳೆಗಳನ್ನು ಮಾರಾಟ ಮಾಡಲು ನಮ್ಮದು ಎನ್ನುವ ಹೆಸರಿನಡಿ ರಾಜ್ಯದಲ್ಲೇ ಮೊದಲ ಬಾರಿಗೆ ಚಾಮರಾಜನಗರದಲ್ಲಿ ಮಾರುಕಟ್ಟೆ ಕೇಂದ್ರ ಆರಂಭಿಸಿದೆ. ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರ ಕನಸು ಮತ್ತು ಆಶಯವನ್ನು ನನಸು ಮಾಡಲು ಮೊದಲ ಹೆಜ್ಜೆ ಇಟ್ಟಿವೆ. ಗ್ರಾಹಕರಿಗೆ ವಿಷಮುಕ್ತ ಆಹಾರ ನೀಡುವುದು ಸಹ ನಮ್ಮದು ಮಾರುಕಟ್ಟೆಯ ಉದ್ದೇಶಗಳಲ್ಲಿ ಒಂದಾಗಿದ್ದು, ಇಲ್ಲಿ ರೈತರು ಬೆಳೆದ ಸಿರಿಧಾನ್ಯಗಳು, ದವಸ ಧಾನ್ಯಗಳು, ಹಣ್ಣು, ತರಕಾರಿ, ಸೊಪ್ಪು, ಜೇನುತುಪ್ಪ, ಬೆಲ್ಲ, ಗಾಣದಲ್ಲಿ ತಯಾರಿಸಿದ ಎಣ್ಣೆ ಮೊದಲಾದ ಆಹಾರ ಪದಾರ್ಥಗಳನ್ನು ರೈತರೇ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲಿದ್ದಾರೆ. ಯಾವುದೇ ಕಂಪನಿ ತಾನು ಉತ್ಪಾದಿಸಿದ ವಸ್ತುವಿಗೆ ತಾನೇ ಬೆಲೆ ನಿಗದಿ ಮಾಡಿ ಮಾರಾಟ ಮಾಡುತ್ತದೆ. ಆದರೆ ದೇಶದ ಬೆನ್ನೆಲುಬು ರೈತನಿಗೆ ಇನ್ನೂ ಆ ಸ್ವಾತಂತ್ರ್ಯ ಸಿಗದೆ ಮಧ್ಯವರ್ತಿಗಳೇ ರೈತ ಬೆಳೆದ ಬೆಳೆಗೆ ದರ ನಿಗದಿ ಮಾಡುವ ಪರಿಪಾಠವಿದ್ದು, ರೈತರ ಬೆಳೆಗೆ ಮಾರುಕಟ್ಟೆಯ ಭದ್ರತೆಯೂ ಇಲ್ಲದಂತಾಗಿದೆ. ಮಧ್ಯವರ್ತಿಗಳ ಹಾವಳಿಯಿಂದ ತತ್ತರಿಸಿರುವ ರೈತ ಸಮುದಾಯಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳಲು ರೈತ ಸಂಘಟನೆಗಳು ಮುಂದಾಗಿದ್ದು, ಇದರ ಭಾಗವಾಗಿ ಚಾಮರಾಜನಗರದಲ್ಲಿ ನಮ್ದು ಎಂಬ ಮಾರುಕಟ್ಟೆ ಆರಂಭಿಸಿದ್ದೇವೆ ಎನ್ನುತ್ತಾರೆ ಜಿಲ್ಲಾ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷ ಹೊನ್ನೂರು ಪ್ರಕಾಶ್. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಅಮೃತ್ ಭೂಮಿ ಮತ್ತು ಕೆಲವೊಂದು ನಿಸರ್ಗ ಟ್ರಸ್ಟ್ ಮೈಸೂರು, ಕೆಲವು ಸಾವಯವ ಸಂಘಗಳು, ನೈಸರ್ಗಿಕ ಕೃಷಿಕರು ಸೇರಿ ಇವತ್ತು ಏನು APMC ಕಾಯ್ದೆ, ಭೂ ಸುಧಾರಣಾ ಕಾಯ್ದೆಗಳಿಗೆ ಏನು ಸರ್ಕಾರಗಳು ತಿದ್ದುಪಡಿ ತರ್ತಾ ಇದೆ, ಇದೆಲ್ಲವನ್ನು ನೋಡಿ ಇವತ್ತು ನಾವೇ ಸ್ವತಃ ಮಾರ್ಕೆಟ್ ಮಾಡಬೇಕು ಅಂತ ರೈತರೇ ತಿಳ್ಕೊಂಡು, ರೈತರಿಂದ ನೇರವಾಗಿ ನಮ್ಮದು ಅಂತ ಬ್ರ್ಯಾಂಡ್ ಏನು ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರು ಭಾರತ ಸರ್ಕಾರ ಗ್ಯಾಟ್ ಒಪ್ಪಂದಕ್ಕೆ ಸಹಿ ಹಾಕಿದಾಗ ಅವತ್ತೇ ಒಂದು ಆಹಾರ ಸಾರ್ವಭೌಮತೆನ ನಾವು ಮಾಡಬೇಕು ಅಂತ ಹೇಳಿ ನಮ್ಮದು ಅಂತ ಒಂದು ಬ್ರ್ಯಾಂಡ್ನ ಮಾಡಿದರು. ಆ ನಮ್ಮದು ಅಂತ ಬ್ರ್ಯಾಂಡನ್ನು ಇವತ್ತು ನಾವು ಇಡೀ ಕರ್ನಾಟಕದಲ್ಲಿ ಚಾಮರಾಜ ಜಿಲ್ಲೆಯಲ್ಲಿ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮದು ಬ್ರ್ಯಾಂಡ್ ಇದು ರೈತರಿಂದ ನೇರವಾಗಿ ಗ್ರಾಹಕರಿಗೆ ತಲುಪುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ, ವಿಷಮುಕ್ತವಾದ ಒಂದು ಆಹಾರವನ್ನು. ಇದು ರೈತರ ಒಂದು ಮಳಿಗೆ, ರೈತರ ಒಂದು ಮಾರ್ಕೆಟ್. ಇದು ಇನ್ನು ಮುಂದೆ ಎಲ್ಲ ಚಾಮರಾಜ ಜಿಲ್ಲೆಯ ಎಲ್ಲ ಸಾವಯವ ಕೃಷಿಕರು ಇದು ನೇರ ಒಂದು ಮಾರಾಟದ ವ್ಯವಸ್ಥೆ ಇರುತ್ತದೆ. ಇದನ್ನು ಚಾಮರಾಜ ಜಿಲ್ಲೆಯ ಎಲ್ಲ ರೈತರು ಬಳಸ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸರ್ಕಾರಗಳು ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ, APMC ತಿದ್ದುಪಡಿ ಕಾಯ್ದೆಯಂತಹ ರೈತ ವಿರೋಧಿ ಕಾನೂನುಗಳನ್ನು ಜಾರಿಗೆ ತರುತ್ತಿರುವುದು ದೇಶದ ರೈತರ ಅಸ್ತಿತ್ವಕ್ಕೆ ಪೆಟ್ಟು ನೀಡಿ ರೈತರ ಬೆನ್ನು ಮುರಿಯಲು ಮುಂದಾಗಿದೆ. ಕೇವಲ ಹೋರಾಟ, ಚಳುವಳಿಗಳ ಮೂಲಕ ಇದಕ್ಕೆ ಪ್ರತಿರೋಧ ತೋರಿದರೆ ಸಾಕಾಗುವುದಿಲ್ಲ. ಪರ್ಯಾಯ ಕೆಲಸಗಳ ಬಗ್ಗೆ ಯೋಚನೆ ಮಾಡಬೇಕು. ಈ ನಿಟ್ಟಿನಲ್ಲಿ ನಾವು ಇಂದು ಮೊದಲ ಹೆಜ್ಜೆಯಾಗಿ ನಮ್ಮದು ಬ್ರ್ಯಾಂಡ್ ಹಾಗೂ ಆಹಾರೋತ್ಪನ್ನ ಮಾರಾಟ ಕೇಂದ್ರವನ್ನು ಚಾಮರಾಜನಗರದಲ್ಲಿ ಆರಂಭಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮದು ಬ್ರ್ಯಾಂಡ್ ರೈತರ ಮಾರುಕಟ್ಟೆ ಕೇಂದ್ರಗಳನ್ನು ರಾಜ್ಯಾದ್ಯಂತ ತೆರೆಯಲು ಮುಂದಾಗಿದ್ದೇವೆ ಎನ್ನುತ್ತಾರೆ ಅಮೃತ ಭೂಮಿಯ ಕಾರ್ಯನಿರ್ವಾಹಕ ಧರ್ಮದರ್ಶಿ ಚುಕ್ಕಿ ನಂಜುಂಡಸ್ವಾಮಿ. ಭಾರತ ಗ್ರಾಮಗಳಿಂದನೇ ಕೂಡಿರುವಂಥದ್ದು ಅಂಥದ್ದು
ಇವತ್ತು ನಮ್ಮ ನಾಳ್ತಿರುವಂತ ಸರ್ಕಾರಗಳು ಗ್ರಾಮಗಳ ಬೆನ್ನುಮೂಳೆಯನ್ನ ಮುರಿಯುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಭೂಮಿಯನ್ನ ಕಿತ್ತುಕೊಳ್ಳೋ ಅಂತದ್ದು ಮಾರುಕಟ್ಟೆಯನ್ನ ಖಾಸಗೀಕರಣ ಮಾಡುವಂತ ಕೆಲಸಗಳನ್ನು ಮಾಡುತ್ತಿರುವಾಗ ಒಂದು ಚಳುವಳಿ ಬದಲಾವಣೆ ತರಕ್ಕೆ ಹೊರಟಿರುವಂತ ಚಳುವಳಿ ಬರಿ ಸಂಘರ್ಷ ಮಾಡಿದ್ರಷ್ಟೇ ಸಾಲದು ಅದು ರಚನಾತ್ಮಕ ಕೆಲಸಗಳಿಗೂ ಕೈ ಹಾಕಬೇಕಾಗುತ್ತೆ ಸೋ ಆ ದಿಕ್ಕಿನಲ್ಲಿ ಇವತ್ತು ನಮ್ಮದು ಅಂತ ಒಂದು ಬ್ರ್ಯಾಂಡ್ ಅನ್ನು ಚಾಮರಾಜನಗರದಿಂದ ಇಡೀ ಕರ್ನಾಟಕದಲ್ಲಿ ಇವತ್ತು ಉದ್ಘಾಟನೆ ಮಾಡ್ತಾ ಇದೀವಿ ಹಂತ ಹಂತವಾಗಿ ಇದು ರೈತರಿಂದ ನೇರ ಗ್ರಾಹಕರಿಗೆ ಮತ್ತು ಬಹಳ ಮುಖ್ಯವಾಗಿ ನೈಸರ್ಗಿಕವಾಗಿ ಸಾವಯವ ಪದ್ಧತಿಯಲ್ಲಿ ಬೆಳೆದಿರುವಂತ ಕೃಷಿ ಉತ್ಪನ್ನಗಳು ಮತ್ತು ಮೌಲ್ಯವರ್ಧನೆ ಮಾಡಿರುವಂತ ಆಹಾರ ಉತ್ಪನ್ನಗಳು ಇವೆಲ್ಲವನ್ನೂ ಕೂಡ ನಾವು ರೈತರಿಗೆ ರೈತರಿಂದ ನೇರ ಗ್ರಾಹಕರಿಗೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ತಲುಪಿಸುವಂತ ಒಂದು ಉದ್ದೇಶ ಇಟ್ಕೊಂಡು ಇದನ್ನ ಉದ್ಘಾಟನೆ ಮಾಡಿದೆ ದೇಶದಲ್ಲಿ ಹೆಚ್ಚು ಕೃಷಿಯನ್ನು ಅವಲಂಬಿಸಿದ್ದೇವೆ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರ ಕೃಷಿಕ ಸಮಾಜ ಚಳುವಳಿ ರೂಪದಲ್ಲಿ ಸಾವಯವ ಕೃಷಿ ಪದ್ಧತಿ ತರಬೇಕು ಸಾವಯವ ಕೃಷಿ ಪದ್ಧತಿಗೆ ಸರ್ಕಾರ ಸಾಕಷ್ಟು ಒತ್ತು ಕೊಡುತ್ತಿದೆ ಇದು ಸಾಲದಂತಾಗಿದೆ ರೈತರು ಸಾವಯವ ಕೃಷಿ ಪದ್ಧತಿಗೆ ಹೆಚ್ಚು ಮಹತ್ವ ನೀಡುವ ಮೂಲಕ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಉಳಿಸಿ ಬೆಳೆಸಿ ತಮ್ಮದೇ ಆದ ಮಾರುಕಟ್ಟೆ ಕೇಂದ್ರಗಳನ್ನು ತೆರೆದು ಹಣ್ಣು ತರಕಾರಿ ದವಸ ಧಾನ್ಯಗಳನ್ನು ಮಾರಾಟ ಮಾಡಿ ತಾವು ಯಾರಿಗೂ ಕಡಿಮೆ ಇಲ್ಲ ಎನ್ನುವುದನ್ನು ತೋರಿಸಲು ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ರೈತ ಸಂಘ ಅಮೃತ ಭೂಮಿ ಟ್ರಸ್ಟ್ ಮತ್ತಿತರ ಸಂಘಟನೆಗಳು ನಮ್ದು ಎನ್ನುವ ಹೆಸರಿನ ರೈತರ ನೇರ ಮಾರುಕಟ್ಟೆ ಕೇಂದ್ರವನ್ನು ಆರಂಭಿಸುವ ಮೂಲಕ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರ ಕನಸು ನನಸು ಮಾಡಿದ್ದಾರೆ ಎನ್ನುತ್ತಾರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮನೋಜ್ ಕುಮಾರ್ ನಾನು ಗಮನಿಸಿದಾಗ ಇವತ್ತಿಗೂ ಕೂಡ ಇನ್ನು ಯಾರಾದರೂ ಹೊಟ್ಟೆಗೆ ಅನ್ನ ಇಲ್ಲದೆ ಇರುವಂಥವರು ಅಥವಾ ಹಸುಗಳು ಅಥವಾ ನಾಯಿಗಳು ಮನೆ ಮುಂದೆ ಬಂದರೆ ಏನಾದರೂ ಅವರಿಗೆ ಹೊಟ್ಟೆ ತುಂಬ ಊಟ ನೀಡೋದಾಗಲಿ ಅಥವಾ ಹಸುವಿಗೆ ಆಹಾರ ಕೊಡೋದಾಗಲಿ ನಾಯಿಗೆ ರೊಟ್ಟಿ ಕೊಡೋದಾಗಲಿ ಮಾಡೋದಾದರೆ ರೈತರು ಮಾತ್ರ ಮಾಡಬೇಕು ನಮ್ಮಂಥವ್ರು ಮನೆಗೆ ಬಂದುಬಿಟ್ರೆ ಸೆಕ್ಯೂರಿಟಿ ಗಾರ್ಡ್ ಇರ್ತಾನೆ ಇಲ್ಲ ಅಂತಂದರೆ ನಾಯಿಗಳಿರ್ತವೆ ನಾಯಿಗಳಿಗೆ ಎಚ್ಚರಿಕೆ ಇದೆ ಆ ದಾನ ಧರ್ಮ ಅನ್ನೋದು ಏನಾದರೂ ಇವತ್ತಿಗೂ ಉಳ್ಕೊಂಡಿದೆ ಅಂತಂದರೆ ರೈತ ಸಮುದಾಯದಲ್ಲ ಉತ್ತರ ಬೇರೆ ಎಲ್ಲ ಎಲ್ಲೋ ಒಂದು ಕಡೆಗೆ ಅದು ಬದಲಾಗಬಾರ್ದು ಅನ್ನೋದಕ್ಕೆ ಉದಾಹರಣೆ ಅಂದರೆ ನಮ್ಮ ದೇಶನೇ ಇವತ್ತು ದೋಷ ಸಾಕಷ್ಟು ಕಡೆಗೆ ಇವತ್ತಿಗೂ ನಾವು ಕೃಷಿಯನ್ನೇ ಅವಲಂಬಿಸ್ಕೊಂಡಿರುವಂಥ ಜನ ಇದ್ದೀವಿ ಮತ್ತು ಕೃಷಿಯನ್ನೇ ಮಾಡ್ತಕ್ಕಂಥದ್ದು ಒಂದು ಕೆಲಸದಲ್ಲಿ ತೊಡಗಿರುವಂಥ ಕಾಯಕದಲ್ಲಿ ತೊಡಗಿರ್ತಕ್ಕಂಥ ಸಮುದಾಯ ನಮ್ಮ ದೇಶದಲ್ಲಿ ದೋಷ ಇವತ್ತು ಉಳ್ಕೊಂಡಿದ್ದಾನೆ ಏನಂತೆ ಚಳುವಳಿ ರೂಪದಲ್ಲಿ ಈಗ ನಂಜುಂಡಸ್ವಾಮಿ ಕೃಷಿಕ ಸಮಾಜನ ಚಳುವಳಿ ಆಗಿಬಿಟ್ಟರೆ ಅದು ಆರ್ಗ್ಯಾನಿಕ್ ಫಾರ್ಮಿಂಗ್ ಕೂಡ ಒಂದು ಚಳುವಳಿ ರೂಪದಲ್ಲಿ ಬರಬೇಕು ಇದನ್ನು ಸರ್ಕಾರ ಕೂಡ ಸಾಕಷ್ಟು ಒತ್ತು ಕೊಡ್ತಾ ಇದೆ ಬಟ್ ಸಾಲದು ಅನಿಸ್ತಾ ಇದೆ ನಾವು ನೀವೆಲ್ಲ ಹೇಳಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಮುಖಾಂತರ ಸಾವಯವ ಕೃಷಿ ಮುಖಾಂತರ ಒಂದು ನಮ್ಮ ಮೂಲಭೂತ ಕೃಷಿ ಅನ್ನೋದೇನಿದೆಯಲ್ಲ ಆ ಸಂಪ್ರದಾಯ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಅನುಕೂಲ ಆಗಲಿ ಅಂತ ನಾನು ಹಾರೈಸ್ತೇನೆ ಒಟ್ಟಾರೆ ಮಧ್ಯವರ್ತಿಗಳ ಹಾವಳಿಯಿಂದ ತತ್ತರಿಸಿರುವ ರೈತ ಸಮುದಾಯಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳಲು ರೈತ ಸಂಘಟನೆಗಳಿಂದ ಪ್ರಸ್ತುತ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ನಮ್ದು ಎನ್ನುವ ಹೆಸರಿನಲ್ಲಿ ಆರಂಭವಾಗಿದೆ ರೈತ ನಾಯಕ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರ ಕನಸಾಗಿದ್ದ ಮಧ್ಯವರ್ತಿಗಳಿಲ್ಲದ ನೇರ ಮಾರುಕಟ್ಟೆ ರಾಜ್ಯದ ವಿವಿಧೆಡೆ ವಿಸ್ತಾರಗೊಂಡು ರೈತರು ಹಾಗೂ ಗ್ರಾಹಕರಿಗೆ ನೇರವಾಗಿ ನೆರವಾಗಲಿ ಎನ್ನುವುದು ನಮ್ಮ ಆಶಯ ಕ್ಯಾಮರಾಮನ್ ದಿವಾಕರ್ ಜೊತೆ ಸುಂದರ್ ಡೆಮಾಕ್ರೆಟಿಕ್ ಟಿವಿ ಚಾಮರಾಜನಗರ